ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೈಲಾಸ ಪರ್ವತದ ಹೆಸರು ಕೇಳುತ್ತಿದ್ದಂತೆಯೇ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಭಾವನೆ ಮೂಡುತ್ತದೆ ಈ ಪರ್ವತದ ಮೇಲೆ ಆ ಮಹಾದೇವನು ವಾಸಿಸುತ್ತಾನೆಂದು ಭಾವಿಸುತ್ತಾರೆ ನಮ್ಮ ಹಿಂದೂಗಳು ಇದೇ ಕಾರಣದಿಂದಲೇ ಇಲ್ಲಿಯವರೆಗೂ ಈ ಕೈಲಾಸ ಪರ್ವತವನ್ನು ಯಾರೂ ಸಹ ತುದಿ ಮುಟ್ಟಲಿಲ್ಲವೆಂದು ಎಲ್ಲರೂ ಹೇಳುತ್ತಾರೆ ಪ್ರಪಂಚದಲ್ಲಿನ ಅತಿ ಎತ್ತರವಾದ ಎವರೆಸ್ಟ್ ಶಿಖರವನ್ನು ಏರಿದವರಿದ್ದಾರೆ ಆದರೆ ಕೈಲಾಸ ಪರ್ವತವನ್ನು ಏರಿದವರಿಲ್ಲ ಇದಕ್ಕೆ ಕಾರಣವೇನೆಂದರೆ ಆ ಶಿಖರದ ಕೊನೆಯಲ್ಲಿರುವ ರಹಸ್ಯವಾದ ಒಂದು ಶಕ್ತಿ ಎಂದು ಭಾವಿಸುತ್ತಾರೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಕೈಲಾಸ ಪರ್ವತವು ನಮಗೆ ಲಭಿಸಿರುವ ಒಂದು ಅತಿ ದೊಡ್ಡ ವಜ್ರವಿದ್ದ ಹಾಗೆ ಹಿಂದೂ ಗ್ರಂಥಗಳ ಪ್ರಕಾರ ಕೈಲಾಸ ಪರ್ವತವು ಒಂದು ಕಡೆ ಉಕ್ಕಿನಿಂದ ಇನ್ನೊಂದೆಡೆ ಮಣಿ ಮಾಣಿಕ್ಯಗಳಿಂದ ಮೂರನೇ ಕಡೆ ಬಂಗಾರ ಮತ್ತು ನಾಲ್ಕನೇ ಕಡೆ ನೀಲಮಣಿಗಳಿಂದ ರೂಪಿಸಲ್ಪಟ್ಟಿದೆ ಎಂದು ನಂಬಲಾಗುತ್ತದೆ ಪ್ರಸ್ತುತ ಕಾಲದಲ್ಲಿ ಇದು ಬಹಳ ಬೆಲೆಯುಳ್ಳದ್ದು ಭಾರತ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದು ಕೇವಲ ಹದ್ನೈದು ವರ್ಷಗಳು ಮಾತ್ರವೇ ಕಳೆದಿತ್ತು ಅಂದಿಗೆ ಅಂತಹ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೈನಾ ನಮ್ಮ ಭಾರತದ ಮೇಲೆ ದಾಳಿ ಮಾಡುತ್ತದೆ ಆದರೆ ಅಂದಿನ ಭಾರತ ಸರ್ಕಾರವು ಕೈಲಾಸ ಪರ್ವತ ಪ್ರದೇಶಗಳ ಕಡೆ ಬಹಳ ಉದಾಸೀನತೆಯಿಂದ ಇರುತ್ತಿತ್ತು ಇದೇ ಕಾರಣದಿಂದಲೇ ಆಗ ಚೈನಾ ನಮ್ಮ ಭಾರತ ದೇಶದ ಮೂರು ಸಾವಿರ ಚದರ ಮೀಟರ್ಗಳನ್ನು ಆಕ್ರಮಿಸಿಕೊಂಡಿತು ಹಾಗೆ ಕೈಲಾಸ ಪರ್ವತದ ಜೊತೆ ಸಂಪೂರ್ಣ ಟಿಬೆಟ್ ಪ್ರಾಂತ್ಯವೂ ಅವರಿಗೆ ಸೇರಿತು ಕೈಲಾಸ ಪರ್ವತವನ್ನು ಸ್ವಾಧೀನಪಡಿಸಿಕೊಂಡ ಮೇಲೆ ಚೈನಾ ಆ ಪರ್ವತವನ್ನು ಏರಲು ಬಹಳ ಪ್ರಯತ್ನ ಪಟ್ಟಿತ್ತು ಆದರೆ ಸಾಧ್ಯವಾಗಲಿಲ್ಲ ಇಪ್ಪತ್ತು ವರ್ಷಗಳ ಕೆಳಗೆ ಅಂದರೆ ಎರಡು ಸಾವಿರದ ಒಂದರ ಆಸುಪಾಸಿನಲ್ಲಿ ಚೈನಾ ಸ್ಪೇನ್ ರಷ್ಯಾ ಶಾಸ್ತ್ರಜ್ಞರ ಜೊತೆ ಸೇರಿ ಕೈಲಾಸ ಪರ್ವತವನ್ನು ಏರುವುದಕ್ಕೆ ಕೊನೆಯದಾಗಿ ಒಂದು ಪ್ರಯತ್ನ ಮಾಡಿತು ಆದರೆ ಆ ಟೀಮ್ ಕೈಲಾಸ ಪರ್ವತವನ್ನು ಏರುವುದರಲ್ಲಿ ವಿಫಲವಾಯಿತು ಆಗ ಆ ಟೀಂ ಕೈಲಾಸ ಪರ್ವತವನ್ನು ಹತ್ತಲು ಹೋದಾಗ ನಡೆದಂತಹ ಕೆಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅವುಗಳನ್ನು ಕೇಳಿದವರು ಯಾರಾದರೂ ಸರಿ ನಿಜವಾಗಿಯೂ ಆಶ್ಚರ್ಯ ಪಡುತ್ತಾರೆ ಕೈಲಾಸ ಪರ್ವತವನ್ನು ಏರಲು ಡೈರೆಕ್ಟ್ ಆಗಿ ಒಂದು ದಾರಿಯನ್ನು ಕಂಡು ಹಿಡಿದೆವು ಆದರೆ ಅದರ ಮುಂದಕ್ಕೆ ಸಾಗುತ್ತಿದ್ದಂತೆಯೇ ಭಾರಿ ಹಿಮಪಾತಗಳಿಂದ ಆ ದಾರಿ ಸಂಪೂರ್ಣವಾಗಿ ಮುಚ್ಚಿಹೋಗಿತ್ತು ಎಂದು ಕರ್ನಲ್ ಆರ್ ಸಿ ವಿಲ್ಸನ್ ರವರು ಹೇಳಿದ್ದಾರೆ ಆತನು ಕೈಲಾಸ ಪರ್ವತಕ್ಕೆ ಹತ್ತಿರದಲ್ಲಿದ್ದಾಗ ಆತನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ ಭಯ ಮನೆ ಮಾಡಿಕೊಂಡಿತ್ತು ಆದರೆ ಒಳಮನಸ್ಸಿನಿಂದ ಒಂದು ಸ್ವರ ಕೇಳಿ ಅದು ಹೀಗೆ ಹೇಳಿತು ಮುಂದಕ್ಕೆ ಹೋಗುವುದು ಅಸಾಧ್ಯವೆಂದು ಆ ನಂತರ ಎಲ್ಲರೂ ನಿಧಾನವಾಗಿ ಕೆಳಗೆ ಬಂದು ಬಿಟ್ಟರು ಅವರು ಕೈಲಾಸ ಪರ್ವತವನ್ನು ಏರುವುದು ಅಸಾಧ್ಯವೆಂದು ಹೇಳಿದರು ಏಕೆಂದರೆ ಕೈಲಾಸ ಪರ್ವತವನ್ನು ಯಾವುದೋ ಒಂದು ಅದೃಶ್ಯ ಶಕ್ತಿ ರಕ್ಷಿಸುತ್ತಿದೆ ಎಂದು ಹೇಳಿದರು ಹಾಗೆಯೇ ಶಾಸ್ತ್ರೀಯ ನಂಬಿಕೆಯ ಪ್ರಕಾರ ಈ ಪರ್ವತವು ನೋಡುವುದಕ್ಕೆ ಒಂದು ಪಿರಮಿಡ್ ತರ ಇರುತ್ತದೆ ಇದು ಖಚಿತವಾದ ದಾರಿಯನ್ನು ತೋರಿಸುವ ದಿಕ್ಸೂಚಿಯ ಹಾಗೆ ಕಾಣಿಸುತ್ತದೆ ಇದನ್ನು ಪೂರ್ವಕಾಲದಲ್ಲಿ ಯಾವುದೋ ಒಂದು ಅದೃಶ್ಯ ಶಕ್ತಿ ಸೃಷ್ಟಿಸಿದೆ ಎಂದು ನಂಬುತ್ತಾರೆ ಇನ್ನೊಂದು ವಿಷಯವೇನೆಂದರೆ ಸರಿಸುಮಾರು ನೂರಾರು ವರ್ಷಗಳ ಹಿಂದೆ ಇಲ್ಲಿ ಸಮುದ್ರ ಒಯ್ಯುತ್ತೆಂದು ಶಾಸ್ತ್ರೀಯ ನಂಬಿಕೆ ಕೂಡ ಇದೆ ಭಾರತ ಉಪಖಂಡವು ರಷ್ಯಾ ಖಂಡವನ್ನು ಬೇರ್ಪಟ್ಟ ನಂತರ ನಡೆದ ಪರಿಣಾಮಗಳಿಂದ ಈ ಹಿಮಾಲಯ ಪರ್ವತ ಶ್ರೇಣಿ ಏರ್ಪಟ್ಟಿದೆ ಎಂದು ಬಲವಾದ ವಿಶ್ವಾಸವಿದೆ ಕೈಲಾಸ ಪರ್ವತ ಇಂದಿಗೂ ಸಹ ಯಾರು ಏರದಿರುವ ಪರ್ವತ ಮಾನಸಿಕವಾಗಿ ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಆ ಪರಮಶಿವನ ಮೇಲೆ ಬಲವಾದ ವಿಶ್ವಾಸವಿದ್ದ ವ್ಯಕ್ತಿ ಮಾತ್ರವೇ ಅಲ್ಲಿಗೆ ತಲುಪಬಲ್ಲನು ಈ ಪರ್ವತವನ್ನು ಯಾರೂ ಕೂಡ ಏಕೆ ತುದಿಯವರೆಗೂ ಏರಲಾಗುತ್ತಿಲ್ಲ ಎಂಬುದಕ್ಕೆ ಅದರ ಸುತ್ತಲೂ ಒಂದು ಅತೀಂದ್ರಿಯ ಶಕ್ತಿ ಪ್ರವಹಿಸುತ್ತಿದೆ ಎಂದು ಟಿಬೆಟ್ ಮತಗುರುಗಳು ರಷ್ಯನ್ ಶಾಸ್ತ್ರಜ್ಞರಿಗೆ ವಿವರಿಸಿದ್ದಾರೆ ಅದರಲ್ಲಿ ಬೌದ್ಧ ಸನ್ಯಾಸಿಗಳು ಇಂದಿಗೂ ಸಹ ಟೆಲಿಪತಿ ಮೂಲಕ ಆಧ್ಯಾತ್ಮಿಕ ಗುರುಗಳನ್ನು ಸಂಪರ್ಕಿಸುತ್ತಾರೆ ಈ ದಿನಕ್ಕೂ ಕೂಡ ಓಂ ಎನ್ನುವ ಶಬ್ದ ಅಲ್ಲಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕೇಳಿಸುತ್ತಿರುತ್ತದೆ ಕೆಲವು ಮಂದಿ ಶಾಸ್ತ್ರಜ್ಞರು ಈ ಧ್ವನಿ ಮಂಜು ಕರಗುವುದರಿಂದ ಬರುತ್ತದೆಂದು ಅಂದರೆ ಅಲ್ಲಿ ಧ್ವನಿ ಮತ್ತು ಕಾಂತಿ ಎರಡೂ ಬೆರೆತಾಗ ಈ ಓಂ ಶಬ್ದ ಕೇಳಿಸುತ್ತದೆ ಎಂದು ಹೇಳುತ್ತಾರೆ ಆದರೆ ಆಧ್ಯಾತ್ಮಿಕವಾದಿಗಳು ಕೈಲಾಸ ಪರ್ವತದ ಮೇಲೆ ಸ್ವತಃ ಆ ಪರಮಶಿವನೇ ವಾಸಿಸುತ್ತಿದ್ದು ಧ್ಯಾನ ಮಾಡುತ್ತಿದ್ದಾರೆಂದು ನಂಬುತ್ತಾರೆ ಇಲ್ಲಿಯವರೆಗೂ ಕೂಡ ಅನೇಕ ಮಂದಿ ಆ ಶಿಖರವನ್ನು ಹತ್ತಲು ಹೋಗಿದ್ದಾರೆ ಆದರೆ ಯಾರಿಗೂ ಕೂಡ ಸಾಧ್ಯವಾಗಲಿಲ್ಲ ಹಿಂದೂ ಮತದ ಜೊತೆ ಪ್ರಪಂಚದಲ್ಲಿರುವ ಎಲ್ಲಾ ಮತಗಳು ಕೂಡ ಕೈಲಾಸ ಪರ್ವತವು ಶಿವನ ವಾಸಸ್ಥಾನವೆಂದು ಬಲವಾಗಿ ನಂಬುತ್ತಾರೆ ಇದು ಪವಿತ್ರವಾದ ಪ್ರದೇಶವೆಂದು ಚೈನಾ ಕೂಡ ಬಹಳ ಚೆನ್ನಾಗಿ ಅರ್ಥೈಸಿಕೊಂಡಿತ್ತು ಆದ್ದರಿಂದಲೇ ಎರಡು ಸಾವಿರದ ಒಂದರ ನಂತರ ಕೈಲಾಸ ಪರ್ವತ ಶ್ರೇಣಿಗಳನ್ನು ಯಾರೂ ಕೂಡ ಹತ್ತಬಾರದು ಎಂದು ನಿಷೇಧಾಜ್ಞೆ ಜಾರಿ ಮಾಡಿದೆ ಆದರೆ ಕೈಲಾಸ ಪರ್ವತದ ರಹಸ್ಯ ಶಾಸ್ತ್ರಜ್ಞರಿಗೆ ನಿಲುಕದ ರಹಸ್ಯವಾಗಿ ಹಾಗೆಯೇ ಉಳಿದು ಬಿಟ್ಟಿದೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನಾರರ ಮಧ್ಯಕಾಲದಲ್ಲಿ ಅಮೆರಿಕ ಅಂತರಿಕ್ಷ ಪರಿಶೋಧನಾ ಸಂಸ್ಥೆ ಮತ್ತು ನಾಸಾ ಗೂಗಲ್ ಅಪ್ ಸ್ಯಾಟಲೈಟ್ ಮೂಲಕ ಕೈಲಾಸ ಪರ್ವತದ ಮೇಲೆ ಪರಿಶೋಧನೆಗಳನ್ನು ಪ್ರಾರಂಭಿಸಿತು ಇಲ್ಲಿಯವರೆಗೂ ಯಾರೂ ಕೂಡ ಹತ್ತದಿರುವ ಈ ಕೈಲಾಸ ಪರ್ವತದಲ್ಲಿ ಅಸಲು ಏನಿದೆಯೇ ಎಂದು ತಿಳಿಯಬೇಕೆಂದುಕೊಂಡರು ನಾಸಾ ಶಾಸ್ತ್ರಜ್ಞರು ಅಷ್ಟೇ ಏಕೆ ಹೆಲಿಕಾಪ್ಟರ್ ಮೂಲಕ ಡೈರೆಕ್ಟ್ ಆಗಿ ಕೈಲಾಸ ಪರ್ವತದ ತುದಿ ಸೇರಿಕೊಳ್ಳಬಹುದು ಆದರೆ ಅದೂ ಕೂಡ ಅಸಾಧ್ಯವೆಂಬ ವಿಷಯ ತಿಳಿದು ಬಹಳ ಆಶ್ಚರ್ಯವಾಯಿತು ಆನಂತರ ನಂತರ ಗೂಗಲ್ ಅಪ್ ಮೂಲಕ ಹೊರಬಂದ ಕೆಲವು ದೃಶ್ಯಗಳು ಮಾತ್ರ ನಾಸಾವನ್ನು ಶಾಕ್ಗೆ ಗುರಿ ಮಾಡಿತು ಸ್ಯಾಟಲೈಟ್ ಮೂಲಕ ಹೊರಬಂದ ಆ ಚಿತ್ರಗಳನ್ನು ನೋಡಿದರೆ ಶಿವನು ಅಲ್ಲಿ ಧ್ಯಾನಮಗ್ನರಾಗಿ ಕುಳಿತಿರುವ ಹಾಗಿದೆ ಇದನ್ನು ಕೇಳಲು ಸ್ವಲ್ಪ ಆಶ್ಚರ್ಯವೆನಿಸುತ್ತದಲ್ಲವೇ ಆದರೆ ಸ್ನೇಹಿತರೆ ಇದು ನಿಜವೆಂದು ನಿರೂಪಿಸಿದೆ ನಾಸ ನೀವು ಸಹ ನೋಡಬೇಕೆಂದುಕೊಂಡರೆ ಇದು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತದೆ ಈ ಕೈಲಾಸ ಪರ್ವತದ ಮೇಲೆ ಆಧ್ಯಾತ್ಮಿಕ ಯೋಗಿಯ ಹಾಗೆ ಕುಳಿತು ಶಿವನು ಕಾಣಿಸುತ್ತಾನೆ ನಾವು ಎಷ್ಟು ಪಾಪಗಳನ್ನು ಮಾಡಿದ್ದೇವೆ ಅಂತಹ ನಾವು ಆ ಮಹಾಶಿವನ ಮುಂದೆ ಹೋಗಲು ಹೇಗೆ ಸಾಧ್ಯ ಎಂದು ಆಲೋಚಿಸಿದ್ದೀರಾ ಎಂದಾದರೂ ಕೈಲಾಸ ಶಿಖರವನ್ನು ಹತ್ತುವುದೆಂದರೆ ಅದೊಂದು ಆಟವಲ್ಲ ಆ ಪರ್ವತವನ್ನು ಹತ್ತಲು ಅಸಲು ಮಾರ್ಗವೇ ಇಲ್ಲ ನೇರವಾಗಿರುವ ಕಲ್ಲುಗಳು ಮಂಜು ಮತ್ತು ಹಿಮ ಬಂಡೆಗಳಿಂದ ಕೂಡಿರುವ ಈ ಪರ್ವತಕ್ಕೆ ಸೇರಿಕೊಳ್ಳಲು ದಾರಿಯೇ ಇಲ್ಲ ಭಾರತದ ಜೊತೆ ಟಿಬೆಟ್ ಮತ್ತು ಇತರ ಹಿಂದೂ ದೇಶಗಳ ಜನರು ಕೈಲಾಸ ಪರ್ವತವನ್ನು ಪರಮ ಪವಿತ್ರವೆಂದು ಭಾವಿಸುತ್ತೇವೆ ಹಾಗೆಯೇ ಪೂಜಿಸುತ್ತೇವೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕೆಲವು ಮಂದಿ ಸೈಂಟಿಸ್ಟರು ಜಪಾನ್ಗೆ ಸೇರಿದ ಸೈಂಟಿಸ್ಟ್ಗಳ ಜೊತೆ ಸೇರಿ ಒಂದು ಟೀಮ್ ಮಾಡಿಕೊಂಡು ಕೈಲಾಸ ಪರ್ವತವನ್ನು ಹತ್ತಲು ಹೊರಟರು ಹಾಗೆ ಹೊರಟ ನಂತರ ಅಲ್ಲಿನ ವಾತಾವರಣವೆಲ್ಲ ಬದಲಾಗಿ ಬಹಳ ಮಂಜು ಬೀಳುವುದು ಹಾಗೆಯೇ ದೊಡ್ಡ ದೊಡ್ಡ ಹಿಮಗಲ್ಲುಗಳು ಅವರ ಮೇಲೆ ಉರುಳುತ್ತಾ ಬರುವುದು ಶುರುವಾಯಿತು ಆ ಕಾರಣದಿಂದಲೇ ಆ ಟೀಂನಲ್ಲಿರುವ ಹದಿನೇಳು ಮಂದಿ ಸೈಂಟಿಸ್ಟ್ಗಳು ಅಲ್ಲಿಯೇ ಮರಣ ಹೊಂದಿದರು ಆ ನಂತರ ಆ ಪ್ರದೇಶಕ್ಕೆ ನಿಷೇಧಾಜ್ಞೆ ಜಾರಿ ಮಾಡಿತ್ತು ಅಲ್ಲಿನ ಸರ್ಕಾರ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಚೈನಾ ಸರ್ಕಾರವು ಹೆಲಿಕಾಪ್ಟರ್ಗಳ ಮೂಲಕ ಕೆಲವು ಮಂದಿಯನ್ನು ಆ ಪರ್ವತಕ್ಕೆ ಕಳಿಸಿತು ಆದರೆ ಮೊದಲಿಗೆ ಎಲ್ಲವೂ ಸರಿಯಾಗಿಯೇ ಸಾಗಿತು ಆ ಪ್ರಯಾಣವು ಬಹಳ ಅಂದವಾಗಿತ್ತು ಹೇಗೋ ಹಾಗೆ ಕೈಲಾಸ ಪರ್ವತವನ್ನು ತಲುಪಿದೆವೋ ಎಂದುಕೊಳ್ಳುವಷ್ಟರಲ್ಲಿಯೇ ಊಹಿಸಲಾರದ ಪರಿಣಾಮಗಳು ಎದುರಾದವು ಸಡನ್ ಆಗಿ ವಾತಾವರಣವು ಬದಲಾಯಿತು ಭಯಂಕರವಾದ ಮಂಜು ಸುರಿಯಲು ಪ್ರಾರಂಭಿಸಿತು ಹಿಮ ಬಂಡೆಗಳು ಉರುಳುತ್ತಾ ಬಂದು ಕೆಳಗೆ ಬೀಳುತ್ತಿವೆ ಈ ಭಯಂಕರ ಸ್ಥಿತಿಯನ್ನು ನೋಡಿ ಹೆಲಿಕಾಪ್ಟರ್ ನಲ್ಲಿರುವ ಕೆಲವು ಮಂದಿ ಸೈಂಟಿಸ್ಟ್ಗಳು ಭಯ ಬಿದ್ದರು ಗುಡುಗು ಮಿಂಚುಗಳು ಭಯಂಕರವಾಗಿ ಶುರುವಾಗಿತ್ತು ಅದರಿಂದ ಹೆಲಿಕಾಪ್ಟರ್ ಚಾಲನೆ ಕಷ್ಟವಾಯಿತು ಇನ್ನೂ ಮೇಲೆ ಮೇಲೆ ಹೋದಂತೆಲ್ಲ ಆಕ್ಸಿಜನ್ ಲೆವೆಲ್ ಕಡಿಮೆಯಾಗುತ್ತಾ ಬಂತು ಹೆಲಿಕಾಪ್ಟರ್ ಇಂಜಿನ್ ಕೆಲಸ ಮಾಡದೆ ಸತಾಯಿಸತೊಡಗಿತ್ತು ಸೇಮ್ ಸಿನಿಮಾದಲ್ಲಿ ತೋರಿಸಿದ ಹಾಗೆ ಗಾಳಿಯಲ್ಲಿ ಗಿರಗಿರನೆ ಸುತ್ತುತ್ತಿತ್ತು ಆಗ ಸೈಂಟಿಸ್ಟರಿಗೆ ಅಸಲು ಏನೂ ಅರ್ಥವಾಗುವುದಿಲ್ಲ ತಾವು ಯಾವ ದಿಕ್ಕಿನಲ್ಲಿದ್ದೇವೆ ಎಂಬ ವಿಷಯವೂ ಕೂಡ ತಿಳಿಯುತ್ತಿಲ್ಲ ಹೇಗಾದರೂ ಮಾಡಿ ಕಷ್ಟವಾದರೂ ಪರವಾಗಿಲ್ಲ ಕೈಲಾಸ ಪರ್ವತಕ್ಕೆ ಬಲವಂತವಾಗಿಯಾದರೂ ಹೋಗಲೇಬೇಕೆಂದುಕೊಂಡರು ಆದರೆ ಹತ್ತಿರ ಹತ್ತಿರ ಹೋಗುತ್ತಿದ್ದಂತೆ ಹೆಲಿಕಾಪ್ಟರ್ನಲ್ಲಿ ಅಲಾರಂ ಬಡಿದುಕೊಳ್ಳಲು ಶುರುವಾಯಿತು ಅದರಿಂದ ಅಲ್ಲಿ ಸಿಗ್ನಲ್ಸ್ ಕೆಲಸ ಮಾಡುವುದು ನಿಂತು ಹೋಯಿತು ಆಗ ಎಲ್ಲರಲ್ಲೂ ಭಯ ಶುರುವಾಯಿತು ಇನ್ನು ಮುಂದಕ್ಕೆ ಹೋಗುವುದು ಅಸಾಧ್ಯವಾದ ಮಾತು ಹಿಂದಕ್ಕೆ ಹೋಗುವುದೇ ಒಳ್ಳೆಯದು ಇಲ್ಲವಾದರೆ ಎಲ್ಲರೂ ಸಾವಿಗೀಡಾಗುತ್ತೇವೆ ಎಂದುಕೊಂಡರು ಆ ತಕ್ಷಣವೇ ಹೆಲಿಕಾಪ್ಟರ್ ಅನ್ನು ಹಿಂದಕ್ಕೆ ತಿರುಗಿಸಿ ಬೇಸ್ ಕ್ಯಾಂಪ್ ಬಳಿ ಲ್ಯಾಂಡ್ ಮಾಡಿದರು ಸರಿಯಾದ ಸಮಯದಲ್ಲಿ ಒಳ್ಳೆಯ ನಿರ್ಧಾರ ಮಾಡಿದ್ದರಿಂದ ಎಲ್ಲರೂ ಕೂಡ ಬದುಕುಳಿದರು ಒಂದು ವೇಳೆ ಹಾಗೆ ಮಾಡದಿದ್ದರೆ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿ ಎಲ್ಲರೂ ಸಹ ಮರಣ ಹೊಂದುತ್ತಿದ್ದರು ಈ ರೀತಿಯಾಗಿ ಚೈನಾ ಸರ್ಕಾರವು ಎರಡು ಬಾರಿ ಆ ಪರ್ವತವನ್ನು ಹತ್ತಬೇಕು ಎಂದು ಕಂಕಣ ಕಟ್ಟಿಕೊಂಡು ನಿಂತರೂ ಕೂಡ ಫೇಲಾಯಿತು ಆದರೂ ಸರಿ ಛಲ ಬಿಡದೆ ನಿಪುಣರಾದ ನಾಲ್ಕು ಜನ ಪರ್ವತಾರೋಹಿಗಳಿಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟಿತು ಚೈನಾ ಇಬ್ಬರು ಚೀನಾದವರ ಜೊತೆ ಅದರಲ್ಲಿ ಒಬ್ಬರು ಬ್ರಿಟಿಷರು ಮತ್ತೊಬ್ಬರು ರಷ್ಯನ್ ಪ್ರಯಾಣ ಬೆಳೆಸಿದರು ಕೆಲವು ದಿನಗಳು ಇಲ್ಲಿ ಪ್ರಯಾಣ ಮಾಡಿದ ಅವರು ತಮ್ಮಲ್ಲಿ ಬಂದ ಬದಲಾವಣೆಯನ್ನು ಗಮನಿಸಿದರು ತಾವು ಪ್ರಯಾಣಿಸುತ್ತಿರುವ ಸಮಯದಲ್ಲಿ ಅಲ್ಲಿನ ವಾತಾವರಣವು ಅಕಸ್ಮಾತಾಗಿ ಬದಲಾಗಿ ಹಿಮ ಮತ್ತು ಚಳಿ ಹೆಚ್ಚಾಗುತ್ತಿರುವುದನ್ನು ಗಮನಿಸಿದರು ಎದೆಬಡಿತ ಜೋರಾಗಿತ್ತು ಉಸಿರಾಡಲು ಕಷ್ಟವಾಗುತ್ತಿತ್ತು ಅಷ್ಟೇ ಅಲ್ಲದೆ ಆ ಪ್ರಯಾಣದ ಸಮಯದಲ್ಲಿ ಉಗುರುಗಳು ಮತ್ತು ಕೂದಲು ಬೆಳೆದು ಅವರು ಮುದುಕರಾದ ಭಾವನೆ ಬಂದಿತ್ತಂತೆ ಹಾಗೆಯೇ ಎಂಟು ದಿನಗಳ ಪ್ರಯಾಣಕ್ಕೆ ಅನೇಕ ದಿನ ಪ್ರಯಾಣ ಮಾಡಿದ ಭಾವನೆಯಿಂದ ಸಾಕಾಗಿದ್ದರಂತೆ ಮುಖದ ಮೇಲೆ ನೆರಿಗೆಗಳು ಬಿದ್ದು ತಮ್ಮನ್ನು ತಾವು ನೋಡಿಕೊಂಡು ಭಯಬಿದ್ದು ಹಿಂದಕ್ಕೆ ಬಂದು ಬಿಟ್ಟೆವು ಎಂದು ಆ ಪರ್ವತಾರೋಹಿಗಳು ಹೇಳಿದ ಆ ಆನಂತರ ಸರ್ಕಾರ ಅವರಿಗೆ ಚಿಕಿತ್ಸೆ ಕೊಡಿಸಿದ ನಂತರ ಅವರು ಮಾಮೂಲಿಯಾಗಲು ಬಹಳ ದಿನಗಳೇ ಬೇಕಾದವಂತೆ ಆದರೆ ಈ ಮೌಂಟ್ ಕೈಲಾಶ್ ಪರ್ವತದ ಮೇಲೆ ಯೋಗಿ ಗುರುವಾದ ಮಿಲಾ ರೆಪಾ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಈ ಪರ್ವತವನ್ನು ಏರಿದರೆಂದು ಚರಿತ್ರೆ ಹೇಳುತ್ತಿದೆ ಸೆಪ್ಟೆಂಬರ್ ಎರಡು ಸಾವಿರದ ನಾಲ್ಕರಲ್ಲಿ ರಷ್ಯನ್ ಅಕಾಡೆಮಿ ಆಫ್ ನ್ಯಾಚುರಲ್ ಸೈನ್ಸ್ ಸದಸ್ಯನಾಗಿದ್ದ ಕರಸ್ಪಾಂಡೆಂಟ್ ಹ್ಯೂರಿಕ್ ಹಜಾರೋ ತನ್ನ ಪುತ್ರನಾದ ಪಾಲ್ ಜೊತೆ ಆಗ್ನೇಯ ದಿಕ್ಕಿನಲ್ಲಿ ಪರ್ವತವನ್ನು ಆರು ಸಾವಿರದ ಇನ್ನೂರು ಮೀಟರ್ಗಳವರೆಗೂ ಹತ್ತಿದ್ದರಂತೆ ಆನಂತರ ಅಲ್ಲಿ ಒಂದು ಕ್ಯಾಂಪ್ ಹಾಕಿಕೊಂಡು ಆ ದಿನ ರೆಸ್ಟ್ ಮಾಡಿದ್ದರು ಆಗ ರಾತ್ರಿ ಮೂರು ಗಂಟೆಯ ಸಮಯ ನಿದ್ದೆ ಮಾಡುತ್ತಿರುವ ತನ್ನ ಮಗನನ್ನು ಎಬ್ಬಿಸಿ ಹೊರಗೆ ಕರೆತಂದು ಕೈಲಾಸ ಪರ್ವತದ ಮೇಲಿಂದ ಬರುತ್ತಿದ್ದ ಆ ಮಿಂಚುಗಳನ್ನು ತೋರಿಸುತ್ತಾರೆ ಅವರು ಅಲ್ಲಿ ವೃತ್ತಾಕಾರದ ಬಣ್ಣ ಬಣ್ಣದ ಆಕಾರಗಳು ಗಾಳಿಯಲ್ಲಿ ತೇಲುತ್ತಿದ್ದವು ನಂತರ ಕೈಲಾಸ ಪರ್ವತದ ಮೇಲೆ ಸ್ವಸ್ತಿಕ್ ಚಿಹ್ನೆಗಳು ಕಾಣಿಸುವಷ್ಟೊತ್ತಿಗೆ ಆ ತಂದೆ ಮಗನು ಬಹಳ ಆಶ್ಚರ್ಯಗೊಂಡರು ಆ ನಂತರ ಆ ಆನಂದವನ್ನು ಮನಸ್ಸಿನ ತುಂಬಾ ತುಂಬಿಕೊಂಡರು ಅದಾದ ನಂತರ ಒಂದು ಹೆಜ್ಜೆಯೂ ಕೂಡ ಹೋಗದೆ ತಿರುಗಿ ವಾಪಸ್ ಪ್ರಯಾಣ ಬೆಳೆಸಿದ್ದರು ಹೀಗೆ ಆ ಸರ್ಕಾರಗಳು ಎಷ್ಟು ಪ್ರಯತ್ನಗಳು ಮಾಡಿದರೂ ಸಹ ವಿಫಲವಾಗುತ್ತಲೇ ಬಂದವು ಪರ್ವತಕ್ಕೆ ಹೋಗಿ ಬರುವವರ ಅನುಭವಗಳನ್ನು ಬಿಟ್ಟರೆ ಆ ಪರ್ವತವನ್ನು ಏರುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂಬ ವಿಷಯ ಎಲ್ಲರಿಗೂ ಅರ್ಥವಾಗಿತ್ತು ಕೆಲವು ಮಂದಿ ಪರಿಶೋಧಕರ ಪ್ರಕಾರ ಕೈಲಾಸ ಪರ್ವತ ಕೇಂದ್ರವು ಭೂಮಿಗೆ ಕೇಂದ್ರ ಬಿಂದು ಪ್ರತಿ ಮನುಷ್ಯನಿಗೂ ನಾಭಿ ಹೇಗೆ ಮುಖ್ಯ ಕೇಂದ್ರವಾಗಿ ಭಾವಿಸುತ್ತೇವೆಯೋ ಅದೇ ರೀತಿಯಾಗಿ ಭೂಮಿಗೆ ನಾಬಿ ಈ ಶಕ್ತಿಯುತವಾದ ಕೈಲಾಸ ಪರ್ವತವೆಂದು ಹೇಳಬಹುದು ಆದ್ದರಿಂದ ಯಾರಾದರೂ ಈ ಪರ್ವತದ ಬಳಿ ಹೋದಾಗ ಆತನ ದಿಕ್ಕನ್ನು ನಿರ್ದೇಶಿಸುವ ಕಾಂಪಸ್ ಅಸಲು ಕೆಲಸ ಮಾಡುವುದಿಲ್ಲ ಪರಿಶೋಧಕರ ಪ್ರಕಾರ ಈ ಕೈಲಾಸ ಪರ್ವತದ ಬಳಿ ನಾಲ್ಕು ದಿಕ್ಕುಗಳು ಬೆರೆಯುತ್ತವೆ ಆದರೆ ಜಿಯೋಲಜಿ ಫಿಸಿಕ್ಸ್ ಮತ್ತು ಅನೇಕ ಶಾಖೆಗಳಲ್ಲಿ ನಿಪುಣರಾದ ಎರ್ನಿಸ್ಟ್ ಮುಲಾದಾವ ಇವರು ಕ್ರಿಸ್ತಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಪರಿಶೋಧನಾ ತಂಡಕ್ಕೆ ನಾಯಕತ್ವ ವಹಿಸಿದ್ದರು ಈ ಕೈಲಾಸ ಪರ್ವತದ ಬಗ್ಗೆ ಬಹಳ ಅಧ್ಯಯನ ಮಾಡಿದ್ದರು ಆ ಪರಿಶೋಧನೆಗಳ ಆಧಾರವಾಗಿ ವೇರ್ ಡೋ ವಿ ಕಮ್ ಫ್ರಮ್ ಎಂಬ ಪುಸ್ತಕವನ್ನು ರಚಿಸಿದರು ಕೈಲಾಸ ಪರ್ವತವು ಒಂದು ಸಾಧಾರಣ ಶಿಖರವಲ್ಲವೆಂದು ಅದೊಂದು ಅತೀಂದ್ರಿಯ ಶಕ್ತಿಗಳಿಂದ ಕೂಡಿದ ಒಂದು ಅದ್ಭುತವಾದ ಶಿಖರ ಎಂದು ರಷ್ಯಾದ ಶಾಸ್ತ್ರಜ್ಞರಾದ ಈ ರವರು ಹೇಳಿದ್ದಾರೆ ಬೌದ್ಧರು ಇದನ್ನು ಪುಣ್ಯ ಕ್ಷೇತ್ರವೆಂದು ಭಾವಿಸಿ ಪೂಜಿಸುತ್ತಾರೆ ಕೈಲಾಸ ಪರ್ವತದ ಮೇಲೆ ಚೌಕ್ ಎಂಬ ಬುದ್ಧನ ರೂಪ ಇಲ್ಲಿ ಕಾಣಿಸುತ್ತದೆ ಇದನ್ನು ಧರ್ಮಪಾಲನೆ ಎಂದು ಕರೆಯುತ್ತಾರೆ ತಮ್ಮನ್ನು ನಿರ್ವಾಣಕ್ಕೆ ಸೇರಿಸುವ ಪುಣ್ಯಧಾಮವೆಂದು ಬೌದ್ಧರು ಈ ಕ್ಷೇತ್ರವನ್ನು ಬಲವಾಗಿ ನಂಬುತ್ತಾರೆ ಮೊದಲ ತೀರ್ಥಂಕರರು ಇಲ್ಲಿಯೇ ನಿರ್ವಾಣ ಹೊಂದಿದರೆಂದು ಜೈನ ಮತಸ್ಥರ ನಂಬಿಕೆ ಗುರುನಾನಕರು ಕೂಡ ಇಲ್ಲಿಯೇ ಧ್ಯಾನ ಮಾಡಿದರೆಂದು ಇನ್ನೂ ಕೆಲವು ಮಂದಿ ಹೇಳುತ್ತಾರೆ ಸ್ನೇಹಿತರೆ ಈ ಪ್ರಪಂಚಕ್ಕೆ ಸಂಬಂಧಿಸಿದಂತೆ ಅನೇಕ ವಿಷಯಗಳು ಸೈನ್ಸ್ಗೂ ಕೂಡ ನಿಲುಕುವುದಿಲ್ಲ ಭಕ್ತರಿಗೆ ಮಾತ್ರ ಕೈಲಾಸ ಪರ್ವತದ ಮೇಲೆ ಶಿವನು ಧ್ಯಾನಮಗ್ನರಾಗಿ ಕಾಣಿಸುತ್ತಾರೆ ಕೈಲಾಸ ದರ್ಶನವೆನ್ನುವುದು ಭಕ್ತರಿಗೆ ಒಂದು ಅದ್ವಿತೀಯವಾದ ಮತ್ತು ಅಪರೂಪವಾದ ಅನುಭವ ಇದು ಆ ಪರಮಶಿವನ ದಿವ್ಯಧಾಮ ಜೈ ಶಂಭೋ ಶಿವಶಂಕರ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು